ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ರಾಜು ದೇವೃಷಿ ಆಯ್ಕೆ. ಸಿಎಲ್ಇ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಬಳಗ ನೀಡುವ ಬಿಸಿ ಗಂಗಾಲ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಪಟ್ಟಣದ ಇಂದಿರಾನಗರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರಾಜು ದೇವೃಷಿ ಆಯ್ಕೆಯಾಗಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಸಂಸ್ಥೆಯಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಕಳೆದ ಹಲವು ವರ್ಷಗಳಿಂದ ಒಬ್ಬರು ಶಿಕ್ಷಕರಿಗೆ ಬಿಸಿ ಗಂಗಾಲ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಲಾಗುತ್ತಿದ್ದು, ಪ್ರಸಕ್ತ ವರ್ಷ ಈ ಪ್ರಶಸ್ತಿಗೆ ರಾಜು ದೇವೃಷಿಯವರನ್ನು ಆಯ್ಕೆ ಮಾಡಲಾಗಿದೆ. ಸೆಪ್ಟೆಂಬರ್ 5ರಂದು ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮೊಟ್ಟ ಮೊದಲನೇದಾಗಿ ನನ್ನ ಎಲ್ಲ ಗುರುಗಳನ್ನು ಮನದಲ್ಲಿ ನೆನೆದುಕೊಂಡು ಈ ವರ್ಷ ಈ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಶ್ರೀ ಗಂಗಾಲ್ ಪ್ರಶಸ್ತಿಯನ್ನು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಾನು ಕನಸಿನಲ್ಲಿ ಮನಸ್ಸಿನಲ್ಲಿ ಆ ವಿಚಾರವನ್ನು ಇಟ್ಟುಕೊಂಡಿರಲಿಲ್ಲ. ಮೊನ್ನೆ ತಾನೇ ಗಂಗಾಲ್ ಪ್ರಶಸ್ತಿ ಆಹ್ವಾನಿಸಲಿಕ್ಕೆ BEd ಕಾಲೇಜ್ ಪ್ರಾಚಾರ್ಯರಾದ ಉಕ್ಲಿ ಸರ್ ಅವರು ಮತ್ತು ಅಲ್ಲಿಯ ಮಹಾವಿದ್ಯಾಲಯದ ಎಲ್ಲ ಪ್ರಾಚಾರ್ಯರು, ಆಮೇಲೆ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಬಂದು ನನಗೆ ಆಹ್ವಾನ ಪತ್ರವನ್ನು ಕೊಟ್ಟು ಹೋದರು. ಆವಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ನನಗೆ ಕಲಿಸಿದಂಥ ಗುರುಗಳ ಪ್ರಶಸ್ತಿ ನನಗೆ ಕೊಟ್ಟಿದ್ದಕ್ಕೆ ನನಗೆ ಭಾಳ ತುಂಬ ಸಂತೋಷವಾಯಿತು. ಸಾಕಷ್ಟು ನಾನು ಬೇರೆ ಬೇರೆ ಪ್ರಶಸ್ತಿಗಳು ಬಂದರೂ ಕೂಡ ನನಗೆ ಇನ್ನು ಮುಂದೆ ಇದರ ಹೆಚ್ಚಿಂದ ಯಾವುದೂ ಪ್ರಶಸ್ತಿ ಇಲ್ಲ ಅಂತೇಳಿಂದ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ಕಲಿಸಿದಂಥ ಗುರುಗಳು ನಾನು ಯಾವತ್ತೂ ಅವರನ್ನು ನಾನು ನೆನೆದುಕೊಂಡು ಇದ್ದಿದ್ದೆ. ಅದೇ ಬಹುಶಃ ನನಗೇನು ಅನ್ನಿಸ್ತದೆ, ನನ್ನ ಗುರುಗಳ ಮೇಲಿಂದ ಪ್ರೀತಿ ವಿಶ್ವಾಸ ನನಗೆ ಕೊಟ್ಟದ್ದಕ್ಕಾಗಿ ಅದೇ ಇವತ್ತು ಪ್ರಶಸ್ತಿ ಬಂದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾವತ್ತೂ ನಾನು ಈ ಪ್ರಶಸ್ತಿ ಬಂದದ್ರಿಂದ ಆ ಶಾಲೆಯ ಮತ್ತು ಆ ಸಂಸ್ಥೆಯ ಯಾವತ್ತೂ ನಾನು ಋಣ ತೀರಿಸುತ್ತೇನೆ ಮತ್ತು ಯಾವತ್ತೂ ನಾನು ಆ ಶಾಲೆಯ ಮತ್ತು ನನ್ನ ಈ ಸಂಸ್ಥೆಯ ಒಂದು ಸೇವಕನಾಗಿ ಇರ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನು ಒಂದು ಮಾತನ್ನು ಈ ಪ್ರಶಸ್ತಿ ಪಡೆದದ್ದಕ್ಕಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಪಡೋದೇನಂತಂದರೆ, ನಾನು ವೈಯಕ್ತಿಕವಾಗಿ ನಾನು ರಾಜಕೀಯವಾಗಿ ಸಾಕಷ್ಟು ಮಾಡಿ ಬಂದಿದ್ದೀನಿ. ಆದರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ನನ್ನದೇ ಆದಂಥ ಒಂದು ಶೈಲಿಯಲ್ಲಿ ನನ್ನದಾದಂಥ ಒಂದು ಚಿತ್ರಕಲಾ ಶಿಕ್ಷಕನಾಗಿದ್ದರೂ ಕೂಡ ಒಂದು ಶಾಲೆಯ ಒಂದು ಮುಖ್ಯೋಪಾಧ್ಯಾಯನಾಗಿ ಒಂದು ಕನಿಷ್ಠ 7 ವರ್ಷ ನಾನು ಸೇವೆ ಸಲ್ಲಿಸಿದ್ದೀನಿ. ಆಮೇಲೆ ನನ್ನ ಚಿತ್ರಕಲೆಯಲ್ಲೂ ಕೂಡ ನಾನು ಮಕ್ಕಳನ್ನು ರಾಜ್ಯ ಮಟ್ಟಕ್ಕೆ ಈ ವರ್ಷ ರಾಜ್ಯ ಮಟ್ಟದಲ್ಲಿ ಸಮೀರ್ ಗುಣಿಕೆ ಮತ್ತು ವಿದ್ಯಾಕಮಲೆ ಅನ್ನತಕ್ಕಂಥವರು ಈ ಪಠ್ಯಪುಸ್ತಕದಲ್ಲಿ ಒಂದು ಚಿತ್ರಕಲಾ ಬಿಡಿಸ್ತಕ್ಕಂಥ ವಿಷಯದಲ್ಲಿ ರಾಜ್ಯ ಮಟ್ಟದಲ್ಲಿ ಅವರು ಕರ್ಕೊಂಡು ಹೋಗಿ ಬಂದು ಇವತ್ತು ನಾನು ಚಿತ್ರಕಲಾ ವಿಷಯದಲ್ಲಾಗಲಿ ಮತ್ತು ಶಾಲೆಯ ಆಡಳಿತದಲ್ಲಿ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ಅದಕ್ಕಾಗಿ ನನಗೆ ಇವತ್ತು ಬಹುಶಃ ಇಲ್ಲಿ ಒಂದು ಎಲ್ಲ ಒಂದು ನನ್ನ ಒಂದು ಆಡಳಿತ ಅಥವಾ ನನ್ನ ಸೇವೆಯನ್ನು ಸಲ್ಲಿಸಿ ನನ್ನ ಗುರುಗಳ ಹೆಸರ ಮೇಲೆ ಇರತಕ್ಕಂಥ ಶ್ರೀ ಗಂಗಾಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಇನ್ನು ಮುಂದೆ ನಾನು ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಮತ್ತು ನಾನು ಏನಾದರೂ ಮಾಡಲಿಕ್ಕೆ ಒಂದು ಹುರಿದುಂಬಿಕೆ ನನಗೆ ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಮತ್ತೆ ನನ್ನ ಜೀವನದಲ್ಲಿ ಬರ್ತಕ್ಕಂಥ ಸೇವೆಯನ್ನು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತೇನೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡೋದೇನಂತಂದರೆ, ಬಹುಶಃ ನಾನು ಪ್ರತಿ ವರ್ಷ ಈ ಗಂಗಾಲ್ ಪ್ರಶಸ್ತಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೇನೆ. ಆಮೇಲೆ ನಾನು ಅಲ್ಲಿ ಒಂದು ಆಡಳಿತ ನೋಡಿದರೆ ಜೋಗಣ್ಣವರು ಒಂದು ಭಾಳ ಒಂದು ಪ್ರತಿ ವರ್ಷ ಈ ಸಂಸ್ಥೆಯ ಆಡಳಿತವನ್ನು ನಡೆಸಿಕೊಂಡು ಇವತ್ತಿಗೆ ಕೂಡ ಒಂದು ಸಂಸ್ಥೆಯ ಎಲ್ಲ ರಂಗದಲ್ಲಿ ಒಂದು ಅದು ಚುಕ್ಕಾಣಿ ಇಡ್ತಕ್ಕಂಥದ್ದು ಆ ಸಂಸ್ಥೆಯಿಂದ ಬೆಳೀತಕ್ಕಂಥ ವಿದ್ಯಾರ್ಥಿಗಳಿಂದ ನಾನು ಇವತ್ತು ಕಾಣುತ್ತಿದ್ದೇನೆ. ಅದರಲ್ಲಿ ನಾನು ಕೂಡ ಒಬ್ಬ. ಸೊ ಹೀಗಾಗಿ ಆ ಸಂಸ್ಥೆಯ ಒಂದು ಮತ್ತು ಆ ಒಂದು ಆಡಳಿತಾತ್ಮಕ ಬಗ್ಗೆ ನಾನು ಹೇಳೋದಂತಂದರೆ, ಭಾಳ ಅಚ್ಚುಕಟ್ಟತನ ಮತ್ತು ಭಾಳ ಸರಳವಾಗಿ ಸುಶಿಕ್ತವಾಗಿ ಮುಂದಾಳತ್ವವನ್ನು ಜಗಣ್ಣ ಇವತ್ತು ನಡೆಸ್ಕೊಂಡು ಹೋಗಿದ್ದಾರೆ. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಅಡಗಿಕೊಂಡಿರ್ತಕ್ಕಂಥ ಅಥವಾ ಎಲೆಮರಿಕೆ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಹಳೆಯ ವಿದ್ಯಾರ್ಥಿಗಳನ್ನು ಗುರುತಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಯಾವತ್ತು ಧನ್ಯವಾದಗಳನ್ನು. ಇನ್ನು ನಾನು ವೈಯಕ್ತಿಕವಾಗಿ ಒಂದು 2 ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡೋದೇನೆ ಅಂತಂದರೆ, ಈ ನಾವು ಸಾಕಷ್ಟು ಈ ನಾವು ಹಿನ್ನೆಲೆಯಾಗಿ ಸಾಕಷ್ಟು
ಆಸ್ತಿಗಳನ್ನು ಗಳಿಸ್ಬೋದು, ಮನೆ ಮಂದಿರಗಳನ್ನು ಕಟ್ಟಬೋದು, ನಾವು ಸಾಕಷ್ಟು ದುಡ್ಡು ಗಳಿಸ್ಬೋದು. ಆದರೆ ನಾವು ಕಲಿಸ್ತಕ್ಕಂಥ ಶಾಲೆ, ನಾವು ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳು ಯಾವತ್ತೂ ನಾವು ಆ ಋಣವನ್ನು ನಾವು ತೀರಿಸಲೇಬೇಕು. ಯಾಕಂತಂದರೆ ಆ ಋಣ ನಮಗೆ ಯಾವತ್ತೂ ಅದು ಬಂದಂಥ ಹಣದಿಂದ ನಾವು ಮಕ್ಕಳನ್ನು ಅಥವಾ ನಮ್ಮ ಫ್ಯಾಮಿಲಿಯನ್ನು ಎಲ್ಲ ನಾವು ಜೋಪಾನ ಮಾಡ್ತಿರ್ತೀವಿ. ಅದಕ್ಕಾಗಿ ನಾವು ಯಾವ ರೀತಿ ಹೊರಗಡೆ ನಾವು ಎಷ್ಟು ಒಂದು ಮಹತ್ವವನ್ನು ಕೊಡ್ತೀವಿ, ಅದೇ ರೀತಿ ಮಕ್ಕಳಿಗೆ ಮತ್ತು ಶಾಲೆಗಾಗಿ ನಾವು ಯಾವತ್ತೂ ದುಡಿಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈಗ ಯಾವ ರೀತಿ ನಮ್ಮ ಸಿ ಎಸ್ ಎಸ್ ಒಂದು ಸಂಸ್ಥೆಯಿಂದ ನನಗೆ ಶ್ರೀ ಗಂಗಲ್ ಪ್ರಶಸ್ತಿ ಆಯ್ಕೆಯನ್ನು ಮಾಡಿಕೊಂಡ್ರಲ್ಲ, ಅದೇ ರೀತಿ ಈ ನಮ್ಮ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಈ ಅರ್ಜಿ ಹಾಕಿ ಆಗಲಿ ಅಥವಾ ಒಂದು ಯಾವುದೋ ಬಯೋಡಾಟಾ ಕೊಟ್ಟು ಈ ಏನು ಆಯ್ಕೆ ಮಾಡ್ತಾರಲ್ಲ, ಇದು ಯಾವ ಶಿಕ್ಷಕ ಎಲ್ಲರಿಗೂ ಗೊತ್ತಾಗಿರ್ತದೆ, ಇಡೀ ಸಮಾಜಕ್ಕೆ ಗೊತ್ತಾಗಿರ್ತದೆ, ಇಡೀ ಊರಿಗೆ ಗೊತ್ತಾಗಿರ್ತದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿಯನ್ನ ಯಾವ ರೀತಿ ಒಂದು ಉತ್ತಮ ರೀತಿ ಬೆಳೆಸಿದಾನೆ ಅಂತಕ್ಕಂಥ ಶಿಕ್ಷಕನ ಮಾಹಿತಿ ಎಲ್ಲ ಅವ್ರಿಗೆ ಗೊತ್ತಿರ್ತದೆ. ಅದಕ್ಕೆ ಅರ್ಜಿ ಹಾಕದೇ ಆ ಶಿಕ್ಷಕನ ಹುಡುಕಾಡಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಅದು ಬಹಳ ಸೂಕ್ತ ಅನ್ನಿಸ್ತದೆ ಅನ್ನತಕ್ಕಂಥ ಮಾತನ್ನು ನನ್ನ ಅನಿಸಿಕೆಯನ್ನು ಈ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಈ ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಶಾಲೆಯ ಒಂದು ರಿಸಲ್ಟ್ ಕೂಡ ಚೆನ್ನಾಗಾಗಿದೆ. ಈಗ ಸುತ್ತಮುತ್ತಲಿನ ಬರ್ತಕ್ಕಂಥ ಶಾಲೆಯಲ್ಲಿಕ್ಕಿಂತಲೂ ನಮ್ಮ ಶಾಲೆಯ ರಿಸಲ್ಟ್ ಚೆನ್ನಾಗಾಗಿದೆ. ಅಧಿಕಾರಿಗಳು ಬಿ ಒ ಸಾಹೇಬರಾಗಲಿ ಡಿ ಡಿ ಪಿ ಎಸ್ ಸಾಹೇಬರಾಗಲಿ ಎಲ್ಲರೂ ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಉತ್ತಮ ರೀತಿಯ ಕೆಲಸ ಮಾಡಿ ಅತಿ ಒಂದು ಉತ್ತಮ ರೀತಿಯ ಬೆಳವಣಿಗೆಗಾಗಿ ಮತ್ತು ಇವು ನಮ್ಮ ರಿಸಲ್ಟ್ ಸಲುವಾಗಿ ಸಾಕಷ್ಟು ದುಡಿದ್ರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇದೇ ರೀತಿ ಎಲ್ಲ ಮಕ್ಕಳು ಕೂಡ ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ತಾವು ಸರ್ಕಾರದಿಂದ ಬಂದಂಥ ನಿಯಮದ ಪ್ರಕಾರ ಮಾಸ್ಕ್ ಕಟ್ಟೋದಿರ್ಬೋದು, ಆಮೇಲೆ ನಮ್ಮ ಈ ಸ್ಯಾನಿಟೈಸರ್ ಹಚ್ಕೊಳ್ಳೋದಿರ್ಬೋದು ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭ್ಯಾಸದಲ್ಲಿ ತೊಡಗಿರಿ ಅನ್ನತಕ್ಕಂಥ ಈ ಮಾತನ್ನು ಕೂಡ ನಾನು ಹೇಳಲಿಕ್ಕೆ